ಸಂಕಷ್ಟದಲ್ಲಿ ಕೈ ಹಿಡಿದ ನಿರ್ಮಾಪಕನಿಗೆ ವಿಶೇಷ ಧನ್ಯವಾದ ಹೇಳಿದ ಸುದೀಪ್. ತಮ್ಮ ಕಷ್ಟದ ದಿನದಲ್ಲಿ ಕೈ ಹಿಡಿದ ನಿರ್ಮಾಪಕರೊಬ್ಬರ ಬಗ್ಗೆ ತಿಳಿಸುತ್ತಾ ವೇದಿಕೆ ಮೇಲೆ ಸುದೀಪ್ ಧನ್ಯವಾದ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿ 25 ವರ್ಷ ಪೂರ್ಣಗೊಂಡಿದೆ. ಈ ಹಿನ್ನೆಲೆ ಕೋಟೆಗೋಬಾ 3 ಚಿತ್ರತಂಡ ಬೆಂಗಳೂರಿನಲ್ಲಿ ಬೆಳ್ಳಿ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ತಮ್ಮ ಸಿನಿ ಜರ್ನಿ ಕುರಿತಂತೆ ಕಿಚ್ಚ ಸುದೀಪ್ ಮಾತನಾಡಿದರು. ಶ್ರೀಮಂತ ಕುಟುಂಬದಲ್ಲಿ ಬೆಳೆದ ಕಿಚ್ಚ ಸುದೀಪ್ ಹುಚ್ಚ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸಿದ ಬಳಿಕ ಕಷ್ಟವನ್ನು ಅನುಭವಿಸಿದ್ದಾಗಿ ಹೇಳಿಕೊಂಡಿದ್ದಾರೆ. ಈ ವೇಳೆ ತಮಗೆ ಸಹಾಯ ಮಾಡಿದ ನಿರ್ಮಾಪಕ ರಾಕ್ಲೈನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲೇ ಇರಲಿ ಏನೇ ಇರಲಿ ಸಹಾಯಕ ಅಂತ ಒಬ್ಬರು ನಿಂತ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಸ್ಟ್ ಟೈಮ್ ನನಗೂ ಸಹಾಯ ಮಾಡಿದಂತ ವ್ಯಕ್ತಿ ಅಂದ್ರೆ ಅದು ವೆಂಕಟೇಶ್ ಅವರು. ನನಗೂ ಕಷ್ಟ ಆಯ್ತು, ಹೀರೋ ಆಗ್ಬಿಟ್ಟಿದ್ದೀನಿ, ದುಡ್ಡಿಲ್ಲ, ತೊಂದರೆ. ಅವತ್ತು ನನಗೆ ಇಂಡಸ್ಟ್ರಿ ಹತ್ರ ಯಾರಿಗೆ ಹೋಗ್ಬೇಕು ಗೊತ್ತಾಗಿಲ್ಲ. ಯಾಕಂದ್ರೆ ಕೆಲವ್ರ ಹತ್ರ ಹೋದ್ರೆ ಮರ್ಯಾದೆ ಹೋಗುತ್ತೆ, ಏನಪ್ಪ ಇವರೆಲ್ಲ ಹುಚ್ಚ ಸಿನಿಮಾ ಮಾಡಿದಾರೆ, ಎಲ್ಲ ಮಾಡಿದಾರೆ, ಆದ್ರೂ ದುಡ್ಡು ಕೇಳ್ತಾ ಇದಾರೆ ಅಂತ. ಬಹಳ ಧೈರ್ಯ ಮಾಡಿ ನನಗೆ ನೆನಪಿರೋದು ಮಧ್ಯರಾತ್ರಿ ಅವ್ರಿಗೆ ಫೋನ್ ಹಾಕಿದ್ದೆ, ಅದೃಷ್ಟ ಫೋನ್ ತೆಗೆದ್ರು. ಈ ವ್ಯಕ್ತಿ ಮೇಲೆ ನನಗೆ ಬಹಳ ಹೊಟ್ಟೆ ಕಿಚ್ಚಿದೆ. ಕಾರಣ ಅವರನ್ನು ಬೇರೆಯವರು ನನಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ನಾನು ಮೊದಲಿಗೆ ಕಲಾವಿದನಾಗಿದ್ದಾಗ ನನಗೆ ತೊಂದರೆಯಾದಾಗ ನನ್ನ ಸಹಾಯಕ್ಕೆ ಇಂಡಸ್ಟ್ರಿಯಲ್ಲಿ ಬೆನ್ನ ಹಿಂದೆ ನಿಂತಿದ್ದಾರೆ ಎಂದರೆ ಅದು ರಾಕ್ಲೈನ್ ವೆಂಕಟೇಶ್. ಹುಚ್ಚ ಸಿನಿಮಾದ ನಂತರ ಕೈನಲ್ಲಿ ಹಣವಿಲ್ಲದ ಸಂದರ್ಭದಲ್ಲಿ ಮಧ್ಯರಾತ್ರಿ ಅವರಿಗೆ ಕರೆ ಮಾಡಿದೆ. ಕರೆ ಸ್ವೀಕರಿಸಿದ ಕೂಡಲೇ, ಸರ್, ನಾನು ನಿಮ್ಮೊಟ್ಟಿಗೆ ಮಾತನಾಡಬೇಕು, ಬರುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವರು, ಬೇಡ, ನಾನೇ ಬರುತ್ತೇನೆ ಎಂದರು. ಆಗ, ಇಲ್ಲ ಸರ್, ನಾನೇ ಬರುತ್ತೇನೆ ಎಂದು ಹೇಳಿ ಮಧ್ಯರಾತ್ರಿ 12:30ಕ್ಕೆ ರಾಕ್ಲೈನ್ ರವರ ಮನೆಗೆ ಹೋದೆ. ಸರ್, ಒಂಚೂರು ಬರ್ತೀನಿ ಮಾತಾಡಬೇಕು ಅಂದೆ. ನಾನೇ ಬರ್ತೀನಿ ಅಂದರು. ಇಲ್ಲ ಸರ್, ನಾನು ಬರ್ತೀನಿ ಅಂತ ಅವ್ರ ಮನೆಗೆ ಹೋದೆ. ಯು ವೋಂಟ್ ಬಿಲೀವ್, ಆಲ್ಮೋಸ್ಟ್ 12:30 ನೈಟ್ ನಾನು ಹೋಗಿ ಕೇಳೋಕ್ಕಿಂತ ಮುಂಚೆನೇ ಐ ಥಿಂಕ್ ಹಿ ನ್ಯೂ ಸಮಥಿಂಗ್ ಇಸ್ ನಾಟ್ ರೈಟ್. ಆವಾಗ ನನಗೆ ಒಂದು ತಲೆ ತಗ್ಸೋಕ್ಕೂ ಅವಕಾಶ ಕೊಟ್ಟಿಲ್ಲ ಅವರು. ಅದಕ್ಕಿಂತ ಮುಂಚೆನೇ ನೀವು ಕೇಳಲೇಬೇಡಿ, ಹೇಳಿ ಏನು ಹೇಳಿ ಏನು ಹೇಳಿ ಅಂದ್ಬಿಟ್ಟು ಹಾಗೆ ಸಹಾಯ ಮಾಡಿ. ಅಂದರೆ ಇವತ್ತಿಗೂ ನಾನು ಅದನ್ನ ನೆನ್ಪಿಟ್ಕೊಂಡಿದ್ದೀನಿ ಅಂದರೆ ಅವ್ರು ಕೊಟ್ಟಿದ್ದ ಹಣದಿಂದ ಅಲ್ಲ, ಒಪಿನಿಯನ್ ಅಂತ ನಾವೇನು ಹೇಳ್ತೀವಿ ಆ ಒಪಿನಿಯನ್ ಅವರು ಅವತ್ತು ನನಗೆ ಬಿಟ್ಟಿದ್ದಾರೆ. ಸೊ ಇವತ್ತು ಈ ವೇಳೆ ಅವರು ನನ್ನ ತಲೆ ತಗ್ಗಿಸಲು ಕೂಡ ಬಿಡದೆ ಏನು ಬೇಕಾದರೂ ಕೇಳಿ ಎಂದು ಹೇಳಿ ಹಣ ಸಹಾಯ ಮಾಡಿದರು. ಇಂದಿಗೂ ನಾನು ಆ ಸಂದರ್ಭವನ್ನು ನೆನಪಿಟ್ಟುಕೊಂಡಿದ್ದೇನೆ ಎಂದರೆ ಅದು ಅವರು ನೀಡಿದ ಹಣದಿಂದ ಅಲ್ಲ, ಬದಲಾಗಿ ಅಂದು ಅವರು ನನ್ನ ಮೇಲಿಟ್ಟುಕೊಂಡಿದ್ದ ಅಭಿಪ್ರಾಯ ಎಂದು ಹೇಳಿದರು. ಇಂದು ನಾನು ಅವರೊಟ್ಟಿಗೆ ಏನೇ ಕಿತ್ತಾಡಿಕೊಂಡು ಮನಸ್ತಾಪ ಮಾಡಿಕೊಂಡಿರಬಹುದು, ಆದರೆ ನನಗೆ ಅವರು ಎಂದಿಗೂ ರಾಕ್ಲೈನ್ ವೆಂಕಟೇಶ್ ಅವರೇ. ಯಾವತ್ತಿಗೂ ಅವರು ನನಗೆ ಹಿರಿಯ ಸಹೋದರನೇ. ನನ್ನ ಕೊನೆಯ ಉಸಿರು ಇರುವವರೆಗೂ ನೀವು ಮಾಡಿದ ಸಹಾಯವನ್ನು ಎಂದಿಗೂ ಮರೆಯೋದಿಲ್ಲ ಎಂದು ನುಡಿದರು. ಕಿಚ್ಚ ಸುದೀಪ್ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಟ ಶಿವರಾಜ್ ಕುಮಾರ್, ರವಿಚಂದ್ರನ್, ರಮೇಶ್ ಅರವಿಂದ್, ರಾಕ್ಲೈನ್ ವೆಂಕಟೇಶ್, ರವಿಶಂಕರ್ ಹೀಗೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.